स्लाइड आगे आकड़े बिद्दिदे बा नोड़ आकड़े इल्लिंद कुस्तिदे अदु लैंड स्लाइड ओ पाप अवरु अल्वा यार बाडी सहित सिक्लिल्ल बंते सो गुड मॉर्निंग एल्लरिगू सो इवाग डे 2 आफ् मडिकेरी व्लागु सो ईग स्नान गीन माड्कोंडु रेडी आगिदीवि ಈಗ ಹೊರಡ್ತಾ ಇದೀವಿ ಸೊ ಇದು ನಾವಿದ್ದಿದ್ದ ರೂಮು ಅಂದರೆ ಇವಾಗ ನಮ್ಮ ಡೇ 2 ಬಾಗಮಂಡ್ಲ ಮತ್ತು ತಲಕಾವೇರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಆ ಪ್ಲೇಸ್ಗಳನ್ನ ನಾವು ನೋಡೋಣ ಬನ್ನಿ ಎಂಟು ಕಾಲು ಈಗ ರೂಮಿಂದ ಹೊರಡ್ತಾ ಇದ್ದೀನಿ ಸೊ ಆದರೆ ಮಂದಲ್ಪಟ್ಟಿ ರೀಚ್ ಮಾಡೋಣ ಅಂತ ಇವತ್ತು ಇನ್ ಕೇಸ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ತರಕಾವೇರಿ ಮತ್ತು ಬಾಗಮಂಡ್ಲ ಅಟ್ಲೀಸ್ಟ್ ಇವೆರಡನ್ನಾದರೂ ಮೀಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ಫಸ್ಟ್ ಇವಾಗ ತಿಂಡಿ ಮಾಡೋಕ್ಕೆ ಹೋಗ್ಬೇಕು ಅಣ್ಣ ಯಾವ ಕಡೆ ಅಲ್ಲಿ ಆ ಡ್ರಮ್ ಮೇಲೆ ಕೂತ್ಕೋಬೇಡ ಹರಿ ಅಣ್ಣ ಓಕೆ ಸೊ ಯಾವ ಹೋಟ್ಲ ಅಣ್ಣ ಇವಾಗ ಸಿಂಪಲ್ ಹೋಟ್ಲಿಗೆ ಹೋಗೋಣ ಓಕೆ ಲೆಫ್ಟಾ ಓಕೆ ಸಿಂಪಲ್ ಹೋಟ್ಲು ಅಂದ್ಬಿಟ್ಟು ಏನಣ್ಣ ಎಲ್ಲ ದೊಡ್ಡ ದೊಡ್ಡದೈತೆ ಸಿಂಪಲ್ ಹೋಟ್ಲು ಅಂತೀರ ಏರಿಯಾ ನೋಡಿದ್ರೆ ಲಕ್ಸುರಿ ಆಗೈತೆ ಬಿಸಿಲು ಆದಂಗೆ ಇದೆ ಭಾನುವಾರ ರಜಾ ಇರುತ್ತಣ್ಣ ಫುಲ್ಲೆಲ್ಲ ಇಲ್ಲಿ ಇಲ್ಲಿ ಸ್ಟ್ರೈಟ್ ಹಿಂಗ ಹ್ಞೂ ಆ ಸ್ಟ್ರೈಟ ಓಕೆ 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 ಅಲ್ಲಿ ಮುಂದೆ ಲೆಫ್ಟ್ ತಗೊಂಡಲ್ಲ ಹಾಂ ಲೊಕೇಶನ್ ಓ ಬಸ್ ನಿಲ್ದಾಣ ನಿಲ್ಸಲ ನೀವು ಇಲ್ಲಿ ಹೋಗ್ಬಿಟ್ಟು ಮಾಮೂಲಿ ಅದು ಮಂಗಳೂರು ರೋಡು ತಿಮ್ಮಸಕ್ಕೊಂದು ರೈಟ್ ಟರ್ನ್ ಐತಿರಲ್ಲ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ ಫಸ್ಟ್ ಪೆಟ್ರೋಲ್ ಬಂಕ್ ಹೋದ ತಕ್ಷಣ ಫಸ್ಟ್ ಪೆಟ್ರೋಲ್ ಬಂಕ್ ಗೊತ್ತು ಗೊತ್ತು ಪೆಟ್ರೋಲ್ ಬಂಕ್ ಹತ್ರ ಜಸ್ಟ್ ರೈಟ್ ಟರ್ನ್ ಆದ ತಕ್ಷಣ ಅಲ್ಲಿಗೆ ಗಾಡಿ ನಿಲ್ಸ್ಬಿಟ್ಟು ಮೇಲ್ಗೆ ಉಡುಪಿ ಉಪಾರ ಅಂತ ಐತೆ ವೆಚ್ಚು ಫಸ್ಟ್ ಫಸ್ಟ್ ಫ್ಲೋರ್ ಅಲ್ಲೇ ಅದು ತಿನ್ಕೊಂಡು ಅದೇ ರೋಡಲ್ಲಿ ಬಾಗಮಂಡ್ಲ ಬಾಗಮಂಡ್ಲ ಹೋಗಿ ಜಸ್ಟ್ ಒಂದು 3 ಕಿಲೋಮೀಟರ್ ಅದೇ ರೋಡ್ ಸ್ಟ್ರೈಟ್ ಹೋದ್ರೆ ಲೆಫ್ಟ್ ಅಲ್ಲೇ ಆರ್ಚ್ ಐತೆ ದೊಡ್ಡ ಆರ್ಚ್ ಐತೆ ಅಲ್ಲಿ ಸ್ಟ್ರೈಟ್ ಇನ್ ಏನು ಅದ್ ಗೊತ್ತು ಅದ್ ನೋಡಿದೀನಿ ಮಂಗಳೂರು ರೋಡ್ ಅಲ್ಲಿ ಹೋಗಿದ್ದೀನಿ ಏನಾದ್ರೂ ಇದ್ರೆ ಫೋನ್ ಮಾಡಿ ಹ್ಞೂ ಸರಿ ಆಯ್ತು ಬಾಯ್ ಬೇ 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 ಹಾಂ ಅಣ್ಣ ಹೋದ್ರು ಹಂಗೆ ನಾವೀಗ ತಿಂಡಿ ಮಾಡ್ಕೊಂಡು ಫಸ್ಟಿಗ ಬಾಗಮಂಡ ಹೋಗೋಣ ಎಲ್ಲೋ ಅಣ್ಣ ಅವ್ರಿ ಮಂದಲ್ಪಟ್ಟೆ ಗಣಪತಿ ದೇವಸ್ಥಾನ ಕೋಟೆ ಗಣಪತಿ ಆದರೂ ಏನೋ ಒಂಥರ ಮಜಾ ಅಲ್ವಾ ಮಡಿಕೇರಿ ಏನೋ ಒಂಥರ ಬೇರೆ ಜಾಗಕ್ಕೆ ಬಂದಿದ್ದೀವಿ ಏನೋ ಥರ ಓಪನ್ ಐತೆ ನೋಡು ಹ್ಞೂ ಇಲ್ಲಿ ಚೆನ್ನಾಗಿರುತ್ತೆ ಮುಗಿಸಿದ್ವಿ ಈಗ ಬಾಗಮಂಡ್ಲ ಕಡೆಗೆ ಹೋಗೋಣ ಅಂತಲೇ ಫೈನಲಿ ಫಿಕ್ಸ್ ಆಗಿ ಹೋಗ್ತಾ ಇದ್ದೀವಿ ಸೊ ಇದು ಹೋಟೆಲ್ ಅಂಬಿಕಾ ಅಂತ ಹೇಳಿ ಸಿ ಎಮ್ ಸಿ ಹತ್ರನೇ ಬರುತ್ತೆ ಮಡಿಕೇರಿ ಸಿ ಎಮ್ ಸಿ ಕೆಳಗಡೆ ಅತ್ತಿ ಬಾಯ್ ಆ್ಯಂಗಲ್ ಅಭಿಯಾಗ ಹಾಂ ಒಳ್ಳೆ ತಿಂಡಿ ಆಯಿತು ಮಾತ್ರ ತಿಂಡಿ ಚೆನ್ನಾಗಿತ್ತಲ್ವಾ ರೀ 8:45 ಸೊ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ನಾ ಇನ್ನೂ ಗೂಗಲ್ ಮ್ಯಾಪ್ ಹಾಕ್ಕೊಂಡಿಲ್ಲ ಮಂಜು ಇನ್ನೂ ಐತೆ ಗುರು ಚೆನ್ನಾಗೈತೆ ಸೊ ಈ ಸರ್ಕಲಲ್ಲಿ ಮಂಗಳೂರು ಹೈವೇ ಹಿಡ್ಕೊಂಡು ಹೋದರೆ ಬಾಗಮಂಡ್ಲಕ್ಕೆ ಹೋಗೋ ದಾರಿ ಇದೇನೆ ಸೊ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬಿಸಿಲಿದೆ ಬಟ್ ಆದರೂ ಒಳ್ಳೆ ಮಂಜು ಫಾಗು ಎಕ್ಸ್ಪೀರಿಯನ್ಸ್ ಮಜಾ ಕೊಡ್ತಾ ಇದೆ ಹಾಂ ಬಾಗಮಂಡ್ಲ ರೋಡ್ ಇದೇನೆ ಗೊತ್ತು ಮಂಜು ನೋಡು ನೋಡು ಗುರು ಯಾಕೆ ಮಂದಲಪಟ್ಟೆ ಈ ಟೈಮಲ್ಲಿ ಚೆನ್ನಾಗಿರುತ್ತೆ ಅಂದರೆ ಇದೇ ಕಾರಣಕ್ಕೆ ಒಳ್ಳೆ ಫಾಗ್ ಇರುತ್ತೆ ಇಲ್ಲಿಂದ ಬಾಗಮಂಡ್ಲ 34 ಕಿಲೋಮೀಟ್ರ್ ಇದೆ ಯಾಕೋ ಬಿಡಂಗ್ ಕಾಣಿಸ್ತಿಲ್ವಲ್ಲ ಇಲ್ಲಿ ಕಾಮಗಾರಿ ಪ್ರಗತಿನಲ್ಲಿದೆ ಸೊ ಬಾಗಮಂಡ್ಲಕ್ಕೆ ಕಾರ್ಗಳನ್ನ ಬಿಡ್ತಾ ಇಲ್ಲ ಏನೋ ರೋಡ್ ವರ್ಕ್ ನಡೀತಾ ಇದೆ ಅಂತ ಹೇಳಿ ಬಟ್ ಬೈಕ್ ಬಿಡ್ತಾ ಇದ್ದಾರೆ
ನಮ್ಮನ್ನೂ ಏನು ಲೋಕಲ್ ಒಂದು ಬಿಟ್ಬಿಟ್ರೆ ಏನು ಕತೆನೋ ಗೊತ್ತಿಲ್ಲ ಅಲ್ವಾ. ಸೊ ರೋಡ್ ಬರಕ್ಕೆ ನಡೀತಾ ಇದೆ. ಓಕೆ, ಅಪ್ಪಂಗ್ಳ ನಾವು ಊರಲ್ಲಿದ್ದೀವಿ. ಸೊ ಇಲ್ಲಿಂದ ಬಾಗ್ಮಂಡ್ಲಕ್ಕೆ 27 ಕಿಲೋಮೀಟ್ರು, ತಲಕಾವೇರಿಗೆ ಅಲ್ಲಿಂದ ಒಂದು 8-9 ಕಿಲೋಮೀಟ್ರ್ ಜಾಸ್ತಿ. ಸೊ ಮೇ ಬಿ ನಾನಿನ್ನೂ ಬಾಗ್ಮಂಡ್ಲ ಒಂದ್ಸಲ ನೋಡಿಲ್ಲ, ಬಟ್ ನನ್ನ ಇಮ್ಯಾಜಿನೇಷನ್ ಏನು ಅಂತಂದರೆ ಬಾಗ್ಮಂಡ್ಲ ಒಂದು ಊರು ಅನಿಸುತ್ತೆ. ಸೊ ಅದರಿಂದ ಮುಂದೆ ತಲಕಾವೇರಿ ಸಿಗಬಹುದು. ಬಟ್ ತಲಕಾವೇರಿಗೆ ಈಗ ಅಲ್ಲಿ ಅಲೋ ಇದೆಯಾ ಇಲ್ವೋ ಗೊತ್ತಿಲ್ಲ, ಬಟ್ ನೋಡಬೇಕು. ಇದ್ದರೆ ಓಕೆ, ಇಲ್ಲದೆ ಹೋದರೂ ಓಕೆ, ನೋ ಟೆನ್ಷನ್. ಬಟ್ ಕ್ಲೈಮೇಟ್ ಮಾತ್ರ ಬೇಸಿಗೆ ಅನ್ನೋ ಫೀಲೇ ಆಗೋಲ್ಲ. ನಮ್ಮ ಕಡೆ ಎಲ್ಲ ಸುಡ್ತಾ ಇರ್ತದೆ, ಇಲ್ಲಿ ಬಿಸಿಲು ಫೀಲೇ ಆಗಲಿಲ್ವಲ್ಲ. ಬೆಳಗ್ಗೆ ಬೆಳಗ್ಗೆ ಎದ್ದು ತಿಂಡಿ ಮಾಡ್ಕೊಂಡು ಹೊರಗಡೆ ಬಂದರೆ ಫುಲ್ಲು ಮಂಜು ಓಡಾಡ್ತೈತೆ. ಯಪ್ಪ ಏನು ಗುರು ಇದು, ಮಿರಾಕಲ್ಲು ಅಂತ. ಬಾಗ್ಮಂಡ್ಲ 28, ತಲಕಾವೇರಿ 36 ಕಿಲೋಮೀಟ್ರ್ ಇದೆ ಅಂತ ಹೇಳ್ತೈತೆ. ಸೊ ಬನ್ನಿ ನೋಡೋಣ, ಒಳ್ಳೆ ಹಸಿರಿದೆ ಈಗ. ಮೇ ಬಿ ರೀಸೆಂಟಾಗಿ ಒಂದು 2 ಮಳೆ ಆಗಿದೆ ಅನಿಸುತ್ತೆ. ಸೊ ಕಾಫಿ ಹೂಗಳೆಲ್ಲ ಬಿಟ್ಟಿದೆ, ಜೊತೆಗೆ ಸಿಕ್ಕಾಪಟ್ಟೆ ಹಸಿರು ಚಿಗುರಿದೆ. ಇಲ್ಲೆಲ್ಲ ನೀವು ನೋಡ್ಬೋದು ಕಾಣಿಸುತ್ತೆ, ಎಂಥ ವ್ಯೂ ಕಾಣಿಸ್ತಾ ಇದೆ. ಆ ಒಂದು ಮಡಿಕೇರಿಯ ಒಂದು ಸುಂದರ ನೋಟ ನಿಮಗೆ ಫೀಲ್ ಆಗ್ತಾ ಇರ್ಬೋದು ಅನಿಸುತ್ತೆ. ನೀವು ಫೀಲ್ ಮಾಡ್ಕೊಳ್ಳಿ ಹಂಗೆ ನನ್ನ ಜೊತೆನೇ ಬರ್ತಾ ಇದ್ದೀರಾ ಅನ್ನೋ ಥರ. ಸೊ ಮಜಾ ಇರುತ್ತೆ. ರೋಡ್ ಫುಲ್ಲು ಘಮ 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 ಅಂತ, ಫುಲ್ಲು ಫ್ರ್ಯಾಗ್ರೆನ್ಸು. ಏನಿರ್ಬೋದು ಅಂತ ಯೋಚನೆ ಮಾಡಿ ನೋಡ್ತಾ ಇದ್ದರೆ ಆಮೇಲೆ ಫ್ಲಾಶ್ ಆಗಿದ್ದೇನು ಗೊತ್ತಾ, ಈ ಕಾಫಿ ಗಿಡಗಳು ಹೂ ಬಿಟ್ಟಿದೆ. ಸೊ ಆ ಹೂಗಳಿಂದ ಬರೋಂಥ ವಾಸನೆ ಅದು ಎಷ್ಟು ಚೆನ್ನಾಗೈತೆ ಅಂತಂದರೆ ಆಹಾ, ಅದನ್ನು ಫೀಲ್ ಮಾಡ್ತಿರೋರಿಗೆ ಗೊತ್ತಾಗೋದು. ಈ ಲೊಕೇಶನ್ ಹೆಂಗಿದೆ ಇದು ನೋಡೋರಿ, ಇದು ಇದೊಂಥರ ಚೆನ್ನಾಗೈತಲ್ಲ. ಸೈಡಲ್ಲಿ ಬಾಳೆ ಮರ. ಜಸ್ಟ್ ಇವಾಗ ಬಾಗ್ಮಂಡ್ಲ ಬಂದು ರೀಚ್ ಆದ್ವಿ. ಇದು ಬಾಗ್ಮಂಡ್ಲ. ಸೊ ಇಲ್ಲಿಂದ ತಲಕಾವೇರಿಗೆ 8 ಕಿಲೋಮೀಟ್ರ್ ಆಗುತ್ತೆ. ಟೈಮ್ ಈಗ 9:45. ಬಾಗ್ಮಂಡಲದಲ್ಲಿ ಏನೇನೋ ವರ್ಕ್ಗಳು ನಡೀತಾ ಇದೆ ಕೇಳು. ತತ್ತ ಇದು ತಲಕಾವೇರಿಗೆ ಹಿಂಗೇನಾ ಸ್ಟ್ರೈಟಾ ಬಿಡ್ತಾರಾ? ನನಗಂತೂ ಈಗ ನಾನು ಬೇಸಿಗೆ ಟೈಮಲ್ಲಿ ಬಂದಿದ್ದೀನಿ ಅನ್ನೋ ಫೀಲೇ ಆಯ್ತಾ ಇಲ್ಲ ನೋಡಿ. ಈಗ ಯಾವುದು ಇವಾಗ ಏಪ್ರಿಲ್ ತಿಂಗಳು, ಏಪ್ರಿಲ್ ತಿಂಗಳಲ್ಲಿ ನಮ್ಮ ಕಡೆ ಎಂಥ ಬಿಸಿಲಿರ್ತದೆ ಇಲ್ಲಿ ನೋಡಿದ್ರೆ. ಇಲ್ಲಿ ಈಗಲೇ ಹಿಂಗೆ ಅಂದರೆ ಇನ್ನು ಒಳ್ಳೆ ಮಳೆಗಾಲ ಟೈಮ್ಗೆಲ್ಲ ಇಲ್ಲೆಲ್ಲ ನೀರೇ ಅನಿಸುತ್ತೆ. ಮೇ ಬಿ ಇಲ್ಲೊಂದು ಒಳ್ಳೆ ಲೊಕೇಶನ್ನು ಸಿಕ್ತು. ಅಬ್ಬಾ ಮಡಿಕೇರಿ ಮಡಿಕೇರಿನೇ. ಸೊ ಇವರು ನಮ್ಮ ಪಿಲಿಯನ್ ಇವತ್ತು. ಆ್ಯಕ್ಚುಲಿ ಅಲ್ಲಿಂದ ಒಟ್ಟಿಗೆನೇ ಬಂದ್ವಿ ಹುಣಸೂರಲ್ಲಿ, ಇವ್ರ ಮನೇಲಿ ಆಲ್ಟ್ ಆಗಿದ್ದಿತ್ತು. ಬೈ ನಮಸ್ಕಾರ, ಹೇಗಿದ್ದೀರಾ, ಏನು ಸಮಾಚಾರ, ಏನು ಇಷ್ಟೊಂದು ಹ್ಯಾಂಡ್ಸಮ್ ಕಾಣಿಸ್ತಿದ್ದೀರಲ್ಲ. ಮದುವೆ ಆಗಿದ್ರು ನಮ್ಮನ್ನೇ ಶೆಡ್ ಹೊಡಿತೀರಲ್ರಿ, ನಾವು ಇರಬೇಕೋ ಬೇಡವೋ, ನಮಗೆಲ್ಲ ಯಾರು ಬಿಡಬಾರ್ದು ಅಂತನಾ? ನನಗೇನು ಏನೂ ಇಲ್ಲ. ಏನು ಅಂದರೆ ಇನ್ನೂ ತಲಕಾವೇರಿಗೆ ಬರೀ 3 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಬರ್ತಾ ಇದ್ದಂಗೆ ಮರಗಳು, ಈ ಚಳಿ ಗಾಳಿ, ಈ ಕಾಫಿ ಹೂವೊಂದು ಘಮ ಘಮ ಸುಗಂಧ, ಯಪ್ಪ ಎಷ್ಟು ಚೆನ್ನಾಗೈತೆ ಅಂತಂದರೆ ನೀವು ಅಸ್ಯೂಮ್ ಮಾಡ್ಕೊಳಕ್ಕೂ ಆಗಲ್ಲ. ಕಾರಲ್ಲಿ ಬಂದರೆ ಈ ಫೀಲ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಆವತ್ತಿಂದ ಇವತ್ತಿನವರೆಗೂ ಅದೇ ರೆಕಮೆಂಡ್ ಮಾಡೋದು. ಬೈಕಲ್ಲಿ ಬಂದರೆ ಸಿಗೋ ಮಜಾನೇ ಬೇರೆ. ಆ ಕಡೆ ಈ ಕಡೆ ಮರ ನಿಜ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದ್ಭುತವಾಗಿದೆ, ಸುಮ್ಮನೆ ಹೇಳೋದಲ್ಲ. ಈಗ ನಾನು ಎಲ್ಲಿ ಲಾಕ್ಡೌನ್ ಮಾಡ್ತಾರೋ ಅನ್ನೋ ಹೆದರಿಕೆ ಮೇಲೆ ನಾನು ಮಡಿಕೇರಿಗೆ ಬಂದೆ. ಬಟ್ ಈಗ ಏನೋ ಒಂದು ಸ್ವಲ್ಪ ಮನಸ್ಸು ಖುಷಿ ಆಗ್ತಾಯಿದೆ. ಭಾನುವಾರ ಸುಮ್ಮನೆ ಇರೋ ಬದಲು ಅಟ್ಲೀಸ್ಟ್ ಈ ಥರ ಓಡಾಡ್ಕೊಂಡು ತಿರುಗಾಡ್ಕೊಂಡಿದ್ರೆ ಚೆನ್ನಾಗಿರುತ್ತಲ್ವಾ? ಸೊ ಹಾಗಾಗಿ ತಲಕಾವೇರಿ, ಕಾವೇರಿಯ ಉಗಮಸ್ಥಾನ. ಕಾವೇರಿ ಹುಟ್ಟೋದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಬ್ರಹ್ಮಗಿರಿ ಶ್ರೇಣಿಯಲ್ಲಿ.
ಕನ್ನಡ ನಾಡಿನ ಜೀವನದಿ ಎಂದು ಕರೆಯಲ್ಪಡುವ ಕಾವೇರಮ್ಮನ ಉಗಮಸ್ಥಾನವಾದ ಈ ತಲಕಾವೇರಿಯು ಮಡಿಕೇರಿ ನಗರದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಮಡಿಕೇರಿಯಿಂದ ತಲಕಾವೇರಿಗೆ ಪ್ರಯಾಣ ಮಾಡುವಾಗ ಇಲ್ಲಿನ ಪ್ರಾಕೃತಿಕ ಸೊಬಗು ನಮ್ಮನ್ನು ಉಸಿರು ಬಿಗಿ ಹಿಡಿದಿಟ್ಟು ನೋಡುವಂತೆ ಮಾಡುತ್ತೆ. ದಟ್ಟವಾದ ಕಾಡುಗಳ ಮಧ್ಯೆ ಸಣ್ಣ ಸಣ್ಣ ಹಳ್ಳಿಗಳ ಮೂಲಕ ಹಾದು ಹೋಗುವಾಗ ನಮ್ಮನ್ನೇ ನಾವು ಮೈಮರಿತಾ ಇದ್ದೀವೇನೋ ಅನಿಸುತ್ತೆ. ಈ ತಲಕಾವೇರಿಗೆ ಕಾವೇರಿ ತಾಯಿಯ ಹುಟ್ಟಿಗೆ ಒಂದು ಪ್ರತೀತಿ ಇದೆ. ಇದರ ಪ್ರಕಾರ ಕಾವೇರಿ ನದಿಯನ್ನು ಅಗಸ್ತ್ಯ ಮುನಿಗಳು ತಮ್ಮ ಕಮಂಡಲುವಿನಲ್ಲಿ ಇಟ್ಕೊಂಡಿದ್ರಂತೆ. ಕಮಂಡಲು ಅಂದರೆ ಅಂದಿನ ಕಾಲದಲ್ಲಿ ಋಷಿ ಮುನಿಗಳು ಬಳಸ್ತಿದ್ದಂಥ ಕಂಚಿನ ಪಾತ್ರೆ. ಒಂದ್ಸಲ ಹೀಗೆ ಅಗಸ್ತ್ಯ ಮುನಿಗಳು ಕಮಂಡಲುವಿನಲ್ಲಿ ಕಾವೇರಿಯನ್ನಿಟ್ಟುಕೊಂಡು ಧ್ಯಾನ ಮಾಡ್ತಿದ್ದಾಗ ನಮ್ಮ ಗಣೇಶ ದೇವರು ಕಾಗೆಯ ರೂಪವನ್ನು ತಾಳಿ ಈ ಕಮಂಡಲುವಿನ ಮೇಲೆ ಕುಳಿತು ಕೆಳಗೆ ಬೀಳಿಸಿದ್ರಂತೆ. ಆಗ ತಾಯಿ ಕಾವೇರಿ ಭುವಿಯಲ್ಲಿ ಅರಿಯತೊಡಗಿದ್ಲಂತೆ. ಇಷ್ಟೆಲ್ಲ ಪವಿತ್ರತೆಯನ್ನು ಹೊಂದಿರುವ ಕಾವೇರಮ್ಮನ ಋಣ ನಾವೆಂದಿಗೂ ಕೂಡ ತೀರಿಸಲಾಗಲ್ಲ. ಹುಟ್ಟದಾಗಿನಿಂದಲೂ ಕೂಡ ತಾಯಿಯ ಎದೆ ಹಾಲಿಗಿಂತಲೂ ಹೆಚ್ಚಾಗಿ ನಾವು ಕುಡಿದಿರೋದು ಈ ಕಾವೇರಿಯ ನೀರೆಂಬ ಅಮೃತವನ್ನೇ. ನೀರಿನ ಋಣ ತೀರಿಸಲಾಗದು ನಿಜ, ಆದರೆ ಬದುಕಿರೋಷ್ಟರಲ್ಲಿ ಒಂದು ಸಲನಾದರೂ ಇಲ್ಲಿಗೆ ಭೇಟಿ ನೀಡಿ ಕಾವೇರಮ್ಮನಿಗೆ ಒಂದು ಸ್ವೀಟಾದ ಥ್ಯಾಂಕ್ಸನ್ನು ಹೇಳಿ ಬನ್ನಿ. ಮಡಿಕೇರಿಯಿಂದ 35 ಕಿಲೋಮೀಟರ್ ಈಗ ಬಂದು ಸೊ ನಾವೇನು ಅಂದ್ಕೊಂಡ್ವಿ ಬೇಂಬಿ ಬಿಡಲ್ಲ ಕೊರೋನಾ ಲಾಕ್ಡೌನ್ ಇರೋದ್ರಿಂದ. ಸೊ ಈಗ ಲಾಕ್ಡೌನ್ ಹೊಸ 2ನೇ ಅಲೆ ಶುರು ಆಗ್ತಿರೋದ್ರಿಂದ ಕೊರೋನಾದು ಬಿಡಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿವರೆಗೂ ನಮ್ಮನ್ನು ಬಿಟ್ಟರು. ಬಟ್ ಅಂದರೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇದೆ. ಮೇಲ್ಗಡೆ ಹೋಗೋಕ್ಕೆ ಬಿಡಲ್ಲ, ಮೊದಲು ಮೇಲ್ಗಡೆ ಹೋಗೋಕ್ಕೆ ಬಿಡ್ತಾ ಇದ್ರಂತೆ, ಈಗ ಅದನ್ನು ಬಿಡ್ತಾ ಇಲ್ಲ. ಜೊತೆಗೆ ಇದೇ ಫಸ್ಟ್ ಟೈಮ್ ನಾನು ಬಂದಿದ್ದು, ತುಂಬ ಚೆನ್ನಾಗಿದೆ. ನೀವು ಕೂಡ ಆದರೆ ಒಂದ್ಸಲ ಬಂದು ಹೋಗಿ. ಈಗ ಯಾವ ಡೇಟು ಅಂತಂದರೆ ಅದನ್ನ ಹೇಳಿಬಿಡ್ತೀನಿ. ಸೊ ಇವತ್ತು ಭಾನುವಾರ 18/4/2021 ನಾವಿವತ್ತು ಬಂದಿರೋ ದಿನ. ಇವತ್ತು ಓಪನ್ ಇದೆ, ಇನ್ನು ನೆಕ್ಸ್ಟ್ಗೆ ಹೇಗಾಗುತ್ತೋ ಹೇಳೋಕ್ಕಾಗಲ್ಲ, ನೋಡೋಣ. ಆಮೇಲೆ ಕೆಳಗಡೆ ನೀವು ಹೋದ ವರ್ಷ ಅಥವಾ ಆಚೆ ವರ್ಷ ಕೇಳಿದಿರ ಅನಿಸುತ್ತೆ, ಲ್ಯಾಂಡ್ ಸ್ಲೈಡ್ ಆಗಿ ಒಂದು ಫ್ಯಾಮಿಲಿ ಇದಾಗಿತ್ತು. ಸೊ ಆ ಪ್ಲೇಸ್ನ ಕೂಡ ನಾವೀಗ ನೋಡ್ಕೊಂಬೋಣ. ಭೂಕುಸಿತ, ಸೊ ಅದೇನೆ ಈ ಭೂಕುಸಿತ ಆಗಿದ್ದು. ಸೊ ಮೇ ಬಿ ಅವ್ರ ಮನೆ ಅಲ್ಲಿತ್ತು ಅನಿಸುತ್ತೆ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಥರ ಇಲ್ಲಿತ್ತು ಅನಿಸುತ್ತೆ. ಸೊ ಹಂಗಾಗಿ ಇದು ಸ್ಲೈಡ್ ಆಗಿ ಆ ಕಡೆಗೆ ಬಿದ್ದಿದೆ. ಬಾ ನೋಡೋಣ ಆ ಕಡೆ. ಅಂದರೆ ಒಂದು ಪೂಜೆ ಮಾಡೋರ ಮನೆ ಫುಲ್ಲು ಕುಸ್ತು ಬಿದ್ದಿತ್ತು ಅಂತ ನ್ಯೂಸಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿ ಸೋಮಣ್ಣ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದರು. ಸೊ ಅದೇ ಇದು ಮೇಲೆ ತಲಕಾವೇರಿ, ಸೊ ಕೆಳಗಡೆ ಅವ್ರ ಮನೆ ಇತ್ತು ಅನಿಸುತ್ತೆ. ಸೊ ಹಂಗೆ ಅದು ಕುಸಿದು ಬಿದ್ದಿರೋದ್ರಿಂದ ಇದಾಗಿರೋ ಎಫೆಕ್ಟು. ಇವಾಗ ಇದು ಮತ್ತೆ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿಂದ ಕುಸಿದಿದೆ ಇದು ಲ್ಯಾಂಡ್ ಸ್ಲೈಡು. ಸೊ ನನಗನ್ಸೋ ಪ್ರಕಾರ ಏನು ನೋಡಿ, ಅಲ್ಲೇ ಐತಲ್ಲ ರೆಡ್ ಆಕ್ಸೈಡು ಬೇಸ್ಮೆಂಟು ಮನೆಯದು. ಓ ಪಾಪ ಅವರು ಅಲ್ವಾ. ಸೊ ಅದು ಅಲ್ವಾ ಅಲ್ಲಿತ್ತು ಅನಿಸುತ್ತೆ ಮನೆ, ಫುಲ್ ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟೈತೆ. ಎಷ್ಟು 5 ಜನ ಸತ್ತೋಗಿದ್ದವಾಗ, ಯಾರು ಸಿಕ್ಕಲೇ ಇಲ್ವಂತೆ, ಯಾರು ಬಾಡಿ ಸಹಿತ ಸಿಕ್ಕಲಿಲ್ವಂತೆ. ಇದು ಇಲ್ಲಿನ ಅಪ್ಡೇಟ್ಸ್. ಸರಿಯಾಗಿ ಇವಾಗ 11:20, ತಲಕಾವೇರಿ ಎಲ್ಲ ಮುಗಿಸಿ ಈಗ ನೆಕ್ಸ್ಟು ಪ್ಲ್ಯಾನ್ ಎಲ್ಲಿಗೆ ಏನು ಗೊತ್ತಿಲ್ಲ. ಬಟ್ ಸುಮ್ಮನೆ ಹಾಗೇ ನಿಧಾನಕ್ಕೆ ಹೋಗೋಣ, ಆಮೇಲೆ ಮಧ್ಯದಲ್ಲಿ ಏನಾಗುತ್ತೋ ಆ ಥರ ಡಿಸೈಡ್ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ. ದೊಡ್ಡ ಗಾಡಿ ತಗೊಳ್ಳೋದು ದೊಡ್ಡದಲ್ಲ, ಹಿಂದಕ್ಕೆ ಎಳೆಯೋದಿದೆಯಲ್ಲ ಅದು ದೊಡ್ಡದು. ಒಳ್ಳೆ ನೇಚರು ಚೆನ್ನಾಗಿತ್ತು. ಈಗ ನೋಡಿ ಅಲ್ಲೆಲ್ಲ ಮಂಜು ಬರ್ತಾ ಇದೆ, ಫಾಗು. ಮಡಿಕೇರಿನಲ್ಲಿ ಸದ್ಯಕ್ಕೆ ತಲಕಾವೇರಿನಲ್ಲಿ ಇರ್ತಕ್ಕಂಥ ಕ್ಲೈಮೇಟ್ ಕಂಡೀಷನ್ನು ಚೆನ್ನಾಗಿತ್ತು ಒಂಥರ. ಏನಂದರೆ 26 ವರ್ಷ ಆಯಿತು ನಾವು 26 ವರ್ಷದಿಂದ ಕಾವೇರಿ ನೀರು ಕುಡಿದು ಬೆಳೀತಾ ಇದ್ದೀವಿ. ಆದರೆ ಆ ಥರ ಒಂದು ಪವಿತ್ರವಾದ ಒಂದು ನದಿ ಎಲ್ಲಿದೆ, ಎಲ್ಲಿಂದ ಶುರು ಆಗುತ್ತೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತಂದಾಗ ಅದೊಂಥರ ಶೇಮ್, ನಮ್ಮ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರೋಂಥ ವಿಷಯ. ಸೊ ಹಾಗಾಗಿ ಇವತ್ತು ಈ ಒಂದು ಪುಣ್ಯಸ್ಥಳನ ನೋಡೋಂಥ ಚಾನ್ಸ್ ಸಿಕ್ಕಿದ್ದು ಗ್ರೇಟ್ ಅನ್ನಿಸ್ತು. ಅಲ್ಲೋಗಿ ಕೂತ್ಕೊಂಡು ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿದೆ, ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು.
ಕಾವೇರಿ ಉಗಮವಾಗಂಥ ಆ ನೀರನ್ನ ಮುಟ್ಟಿ ಅದನ್ನ ಒಂಚೂರು ಟೇಸ್ಟ್ ಮಾಡಿದಾಗ ಏನೋ ಒಂದು ಎನರ್ಜಿ, ಸಪ್ರೇಟ್ ಎನರ್ಜಿ ಸಿಕ್ತು. ಸೊ ಅದೇ ಎನರ್ಜಿ ಜೊತೆಗೆ ಈಗ ಹಾಗೆ ನಮ್ಮ ಪ್ರಯಾಣನ ಮುಂದುವರ್ಸ್ಕೊತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ಕೊತೀನಿ. ಸೊ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಅಥವಾ ನನ್ನ ವೀಡಿಯೋಸ್ಗಳನ್ನ ಫಸ್ಟ್ ನೋಡ್ತಾಯಿದ್ರೆ, ನನ್ನ ಚಾನಲಲ್ಲಿ ಜಾಸ್ತಿ ಈ ಥರ ಮೋಟೋಲಾಗ್ಸ್ಗಳು, ಟ್ರಿಪ್ ವೀಡಿಯೋಸ್ಗಳನ್ನ ನಾನು ಹಾಕ್ತಾ ಇರ್ತೀನಿ. ನಿಮ್ಗೆ ಅದರಲ್ಲಿ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮ್ಮನ್ನು ಬಂದು ಸೇರುತ್ತೆ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತು.